ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜ ಸತತ ಎಂಟನೇ ಬಾರಿ ಭಾರತದ ಮುಂದೆ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಮಂಡಿ ಊರಿದೆ ಬಹಳ ಸಲೀಸಾಗಿ ಭಾರತ ಮ್ಯಾಚ್ ಗೆದ್ಕೊಳ್ತು ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಅಂದ್ರೆ ಅದು ಖಂಡಿತ ಎಲ್ಲ ಮ್ಯಾಚ್ ಇದ್ದ ಹಾಗೆ ಇರೋದಿಲ್ಲ ಆಟಗಾರರ ಹೆಚ್ಚಾಗಿ ಆಟ ನೋಡೋಕೆ ಬಂದವರಿಗೆ ಡವಾಡವ ಅಂತಿರುತ್ತೆ ಅದರಲ್ಲೂ ಈ ಸಲ ವರ್ಲ್ಡ್ ಕಪ್ ನಡೀತಾ ಇರೋದು ಭಾರತದಲ್ಲಿ ಟಿಕೆಟ್ ಆನ್ಲೈನ್ ನಲ್ಲಿ ಬಿದ್ದ ಹಾಗೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಗೆ ಇರುವ ಕ್ರೇಸ್ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಂಪ್ಲೀಟ್ ಆಗಿ ನೀಲಿಯಾಗಿ ಹೋಗಿತ್ತು ಹಸಿರು ಕಣ್ಣಿಗೆ ಕಾಣ್ತಾನೂ ಇರಲಿಲ್ಲ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ತುಂಬಾ ಇಂಡಿಯಾ ಇಂಡಿಯಾ ಅಂತ ಕೂಗು ಕೇಳಿ ಪಾಕಿಸ್ತಾನ್ ಟೀಮ್ ಅರ್ಧ ಕುಸಿದು ಹೋಯ್ತು ಈಗ ವಿಷಯ ಏನಂದ್ರೆ ಭಾರತ ಪಾಕಿಸ್ತಾನವನ್ನ ನಡೆಸಿಕೊಂಡಿತ್ತು ಅಂದ್ರೆ ಅತಿಥಿಯಾಗಿ ಬಂದವರ ತಂಡಕ್ಕೆ ಅವಮಾನ ಮಾಡಿದ್ದು ಸರಿ ಅಲ್ಲ ಅಂತ ಅದ್ರಲ್ಲೂ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂದಿದ್ದ ಉದಯನಿಧಿ ಸ್ಟಾಲಿನ್ ಹೇಳ್ತಾರೆ ರಿಜ್ವಾನ್ ಔಟ್ ಆದಾಗ ಪ್ರೇಕ್ಷಕರು ಜೈ ಶ್ರೀರಾಮ್ ಅಂತ ಕೂಗ್ಬಾರ್ದಿತ್ತು ಅದು ಭಾರತೀಯ ಕ್ರೀಡಾ ಸ್ಫೂರ್ತಿ ಅಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಇದೇ ಇರಬಹುದು ಶ್ರೀಲಂಕಾ ಆಟಗಾರರು ತಮಿಳುನಾಡಿನಲ್ಲಿ ಆಡಬಾರ್ದು ಅನ್ನುವ ಈತನಿಗೆ ಕ್ರೀಡಾ ಸ್ಫೂರ್ತಿ ಬಗ್ಗೆ ಮಾತಾಡುವ ನೈತಿಕತೆ ಇದೆಯಾ ಅದೇ ಅಲ್ಲಿ ಜೈ ಶ್ರೀರಾಮ್ ಬದಲು ಬೇರೆ ಯಾವುದೇ ಮತದ ದೇವರ ಹೆಸರು ಕೂಗಿದ್ರೆ ಅದು ನಮಗೆ ಓಕೆ ಆಗ್ತಿತ್ತು ಇಲ್ಲಿ ಈತನಿಗೆ ಸಮಸ್ಯೆ ಆಗಿರೋದು ಕೇವಲ ರಾಮನಿಂದ ಅಷ್ಟೆ ಯಾಕೆ ಇದೇ ಪಾಕಿಸ್ತಾನದ ಆಟಗಾರ ಬಾಬರ್ ರಿಜ್ವಾನ್ ಪ್ರಶಸ್ತಿ ತಗೋಬೇಕಾದ್ರೆ ಅಲ್ಲಾಹು ಹೆಸರು ಹೇಳಲಿಲ್ವಾ ಅಷ್ಟಕ್ಕೂ ಅದು ಅವರವರ ಇಷ್ಟ ಪಾಕಿಸ್ತಾನ ಪ್ರೇಕ್ಷಕರು ಇದ್ದಿದ್ರೆ ಅಲ್ಲಾಹು ನನ್ನೇ ಬೇಡಿಕೊಳ್ತಾ ಇದ್ರು ಯಾಕೆ ಅಲ್ಲಾಹುವನ್ನ ಬೇಡಿಕೊಳ್ತೀರಾ ಅಂತ ಕೇಳೋಕೆ ಆಗುತ್ತಾ ಹಾಗೆ ಇಂಗ್ಲೆಂಡ್ ನಂತಹ ಕ್ರಿಶ್ಚಿಯನ್ ದೇಶದ ಕ್ರಿಕೆಟ್ ಪ್ರೇಮಿಗಳು ಆಗಿದ್ರೆ ಯೇಸುವನ್ನ ಬೇಡಿಕೊಳ್ತಿದ್ರು ಅವರವರು ನಂಬಿದ ದೇವರನ್ನ ಅವರವರು ಬೇಡಿಕೊಳ್ತಾರೆ ಇದನ್ನ ಕೇಳುವ ಹಕ್ಕು ನಿಮಗೂ ಇಲ್ಲ ನಮಗೂ ಇಲ್ಲ ಇನ್ನು ಕೆಲವರ ಪ್ರಕಾರ ಪಾಕಿಸ್ತಾನ ಕ್ರಿಕೆಟ್ ತಂಡ ನಮ್ಮ ಅತಿಥಿ ಅವರಿಗೆ ಹೀಗೆ ಅವಮಾನ ಮಾಡಬಾರ್ದಿತ್ತಂತೆ ಯಾವುದು ಅವಮಾನ ಅವರ ಜೀವಮಾನದಲ್ಲೇ ಕಂಡಿರ್ಲಿಕ್ಕಿಲ್ಲ ಅಂತಹ ಸತ್ಕಾರ ಅವರಿಗೆ ಭಾರತದಲ್ಲಿ ಸಿಕ್ಕಿದೆ ಒಂದೇ ಒಂದು ಕಡೆ ಅವರಿಗೆ ಏನಾದ್ರೂ ತೊಂದರೆ ಆಗಿದ್ಯಾ ಅವರಿಗೆ ಬೇಕಾದ ಬೀಫ್ ಒಂದು ಸಿಕ್ಕಿಲ್ಲ ಅನ್ನೋದು ಕೊರತೆ ಇರಬಹುದು ಕರೆಸಿ ಅವರನ್ನ ಅವಮಾನ ಭಾರತ ಮಾಡಿಲ್ಲ ಯಾವತ್ತೂ ಮಾಡೋದು ಇಲ್ಲ ಭಾರತ ಏನಿದ್ರು ಮೈದಾನದಲ್ಲೇ ಉತ್ತರ ಕೊಟ್ಟು ಕಳಿಸ್ತು ಕರೆಸಿ ಅವಮಾನ ಮಾಡೋದು ಪಾಕಿಸ್ತಾನದ ದುರ್ಬುದ್ಧಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತದ ಕ್ರಿಕೆಟ್ ತಂಡ ಪಾಕಿಸ್ತಾನಕ್ಕೆ ಹೋದಾಗ ಕರಾಚಿಯಲ್ಲಿ ಮ್ಯಾಚ್ ನಡಿಬೇಕಾದ್ರೆ ಕ್ಯಾಪ್ಟನ್ ಶ್ರೀಕಾಂತ್ ಅನ್ನ ಪಾಕಿಸ್ತಾನದ ಜನ ಅಟ್ಯಾಕ್ ಮಾಡಿದ್ರು ಇದು ಅವರಿಗೂ ನಮಗೂ ಇರುವ ವ್ಯತ್ಯಾಸ ಹೈದರಾಬಾದ್ನಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಈ ಸ್ಟಾಲಿನ್ಗೆ ಏನು ಅನ್ಸಿಲ್ಲ ಅದೇ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡ್ಲೆ ಎದಯನಿಧಿ ಸ್ಟಾಲಿನ್ ಅವ್ರೆ ಭಾರತೀಯರಿಗೆ ನೀವು ಕ್ರೀಡಾ ಸ್ಫೂರ್ತಿಯ ಬಗ್ಗೆ ಪಾಠ ಮಾಡುವ ಅವಶ್ಯಕತೆ ಇಲ್ಲ ಕ್ರೀಡಾ ಸ್ಫೂರ್ತಿ ಹಾಗೂ ಅತಿಥಿಯನ್ನ ಹೇಗೆ ಕಾಣ್ಬೇಕು ಅನ್ನೋದು ಈ ಮಣ್ಣಿನಲ್ಲಿ ಹುಟ್ಟಿದವರ ರಕ್ತದಲ್ಲೇ ಇದೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ